ವೆಲ್ಕಮ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಗುರುವಾರ ನನ್ನ ದಿನ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಗುರುವಾರ ಅಂದರೆ ನೆನ್ನೆ. ಯಾವ ತಿಂಡಿ ಮಾಡಿದ್ವಿ ನಾವು ಗುರುವಾರ, ಮತ್ತು ಎಲ್ಲಿಗೆ ಹೋದೆ ನಾನು ಸಂಜೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಇವತ್ತಿನ ರಂಗೋಲಿ ತುಂಬ ಸುಂದರವಾಗಿ ಕಾಣುತ್ತೆ. ನನಗಿದು ತುಂಬ ಇಷ್ಟವಾದ ರಂಗೋಲಿ ಅಂತಲೇ ಹೇಳ್ಬೋದು. ನಾನು ನನ್ನ ಗುರುವಾರದ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆದರೆ ನೀವು ಕೂಡ ನಿಮ್ಮ ಮನೇಲಿ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಬೆಳಿಗ್ಗೆ ರಂಗೋಲಿ ಹಾಕೋದಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ರಂಗೋಲಿನ ಅಂದಿನ ಏನಕ್ಕೆ ಹಾಕ್ತೀವಿ ಅಥವಾ ನನ್ನ ನಂಬಿಕೆ ಏನು ರಂಗೋಲಿ ಹಾಕೋದ್ರ ಬಗ್ಗೆ ಅನ್ನೋದನ್ನ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಥವಾ ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಆ್ಯಂಡ್ ನೀವು ಏನೇ ಕಮೆಂಟ್ ಮಾಡಿದ್ರೂ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಯಾಕಂದರೆ ನನಗೂ ಅಷ್ಟೇ ತುಂಬಾ ಇಷ್ಟ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ. ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರ ಈ ರಂಗೋಲಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಬೇಗ ಬೇಗನೆ ಮುಗಿತಾ ಇದೆ ಅಂತ. ನೀವು ಕೂಡ ನಿಮ್ಮ ಮನೆ ಎದುರುಗಡೆ ರಂಗೋಲಿನ ಹಾಕ್ತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಹಾಕಲ್ಲ ಅಂದರೆ ಟ್ರೈ ಮಾಡಿ ದಿನ ಒಂದು ಪುಟ್ಟ ರಂಗೋಲಿನ ಹಾಕೋದಕ್ಕೆ. ನಾನು ನಿನ್ನೆ ಅಂದರೆ ಗುರುವಾರ ರಾಯರ ಮಠಕ್ಕೆ ಹೋಗಿದ್ದೆ. ಅದು ಬೆಂಗಳೂರಲ್ಲೇ ಇದೆ. ಎಲ್ಲಿದೆ ಏನು ಅಂತ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗತ್ತೆ. ಎಷ್ಟು ಬೇಗನೆ ಈ ರಂಗೋಲಿ ಮುಗ್ದೋಯ್ತು ನೋಡಿ, ಎಷ್ಟು ಈಸಿಯಾಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ತುಳಸಿ ಗಿಡದ ಹತ್ರನೂ ಕೂಡ ಒಂದು ಪುಟ್ಟ ರಂಗೋಲಿನ ಹಾಕ್ತೀವಿ. ನಾವು ತುಳಸಿ ಪೂಜೆನ ಹೇಗೆ ಮಾಡಿದ್ವಿ ಅನ್ನೋದನ್ನ ನೀವು ತಿಳ್ಕೊಬೇಕಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಒಂದು ಸರಿ ನೋಡಿ. ಎಲ್ಲ ಥರ ವಿಡಿಯೋಗಳು ಇದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಈ ಆಲಿವೆರಾ ಗಿಡ ಇಲ್ಲಿನೇ ಕೆಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿದೆ ಅದು. ಫೈನಲಿ ಈ ಥರ ಕಾಣ್ತಾ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಲ್ವಾ? ಇದು ರಬ್ಬರ್ ಪ್ಲ್ಯಾಂಟ್, ಇಟ್ಸ್ ಗ್ರೋಯಿಂಗ್ ವೆಲ್. ಇದರ ತುಳಸಿ ಗಿಡದ ಮುಂದೆ ಹಾಕಿರೋ ರಂಗೋಲಿ ಈ ಥರ ಕಾಣ್ತಾ ಇದೆ. ಈ ನಡುವೆ ತುಂಬ ಮಳೆ ಬರ್ತಿರೋದ್ರಿಂದ ಪಾಟ್ಗಳನ್ನ ಆ ಕಡೆ ಈ ಕಡೆ ಶಿಫ್ಟ್ ಮಾಡಬೇಕಾಗಿದೆ. ಸೊ ಅಷ್ಟು ನೀಟಾಗಿ ಅರೇಂಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಲೆಟ್ಸ್ ಸೀ, ಮುಂದೆ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಮಾಡೋಣ. ತುಂಬಾ ಚಳಿಯಲ್ವಾ? ಸೊ ಬಿಸಿ ಬಿಸಿ ಕಾಫಿ ಕುಡಿಲೇಬೇಕು. ನೀವು ಅಷ್ಟೇ ಕಾಫಿ ಲವರ್ಸ್ ಆಗಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಇಡ್ಲಿ ಮಾಡಿದ್ವಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗೇ ಬಂದಿತ್ತು, ನನಗೆ ಇಷ್ಟ ಆಯಿತು. ಇಡ್ಲಿ ಜೊತೆಗೆ ನಾವು ಯಾವಾಗಲೂ ಬೇಳೆ ಸಾರು ಮತ್ತು ಚಟ್ನಿನ ಮಾಡ್ತೀವಿ, ಕಾಯಿ ಚಟ್ನಿ. ಮಧ್ಯಾಹ್ನ ಊಟ ಟೈಮಲ್ಲಿ ನಾನು ಯಾವಾಗಾದರೂ ನನ್ನ ಸರಿ ಮಜ್ಜಿಗೆನ ಮಾಡ್ಕೋತೀನಿ ಅಂತ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಒಂದು ಪಟ್ಟು ಜಾರ್ ತೊಗೊಂಡು ಅದರಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದನ್ನು ನಾನು ಬ್ಲೆಂಡ್ ಮಾಡ್ಕೋತೀನಿ. ನಮ್ಮ ಮನೆಯಲ್ಲಿ ಬಳಸೋದು ನ್ಯೂಟ್ರಿ ಪ್ರೋ ಬ್ಲೆಂಡರ್, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಎರಡು ಜಾರ್ನ ಕೊಟ್ಟಿದ್ದಾರೆ, ಒಂದು ಜ್ಯೂಸರ್ ಥರ ಮತ್ತು ಇನ್ನೊಂದು ಈ ಥರ ಮಸಾಲೆ ಅಥವಾ ಏನಾದರೂ ಡ್ರೈ ಐಟಮ್ಸ್ನ ಬ್ಲೆಂಡ್ ಮಾಡ್ಕೊಳ್ಳೋದು. ತುಂಬ ಥಂಡಿ ಇದ್ದರೆ ನಾನು ಮಜ್ಜಿಗೆನ ಕುಡಿಯೋದಿಲ್ಲ. ಬಟ್ ವೆದರ್ ಏನಾದರೂ ಫೈನ್, ಅಷ್ಟೊಂದೇನು ಮಳೆ ಇಲ್ಲ ಥಂಡಿ ಇಲ್ಲ ಅನ್ನೋ ಟೈಮಲ್ಲಿ ಮಜ್ಜಿಗೆ ನನಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಮಜ್ಜಿಗೆನ ಕುಡಿತೀನಿ.
ನಾನಿಲ್ಲಿ ಹ್ಯಾಟ್ಸ್ ಆ್ಯಂಡ್ ಕರ್ಡ್ನ ಯೂಸ್ ಮಾಡ್ತಾ ಇರೋದ್ರಿಂದ ಮೊಸರು ಕಮ್ಮಿ ಹಾಕಿಬಿಟ್ಟು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೋಡಿ, ಅಷ್ಟು ಮೊಸರು ಹಾಕಿದ್ರೆ ಅದರ ತುಂಬ ನೀರು ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಎಲ್ಲರೂ ತುಂಬ ಎಕ್ಸ್ಪರ್ಟ್ ಇರ್ತೀರಾ, ಬಟ್ ನಾನು ಮಜ್ಜಿಗೆನ ಹೇಗೆ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡ್ಕೊಳ್ಳೋದ್ರಿಂದ 2 ನಿಮಿಷದಲ್ಲೇ ಆಗಿಬಿಡತ್ತೆ, ಜೊತೆಗೆ ಟೇಸ್ಟಿಯಾಗೆ ಕೂಡ ಆಗತ್ತೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡ್ರದನ್ನ ಕೂಡ ಹಾಕಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಬ್ಬರಿಗೆ ಉಪ್ಪು ಜಾಸ್ತಿ ಬೇಕಾಗತ್ತೆ, ಮತ್ತೊಬ್ಬರಿಗೆ ಉಪ್ಪು ಕಮ್ಮಿ ಬೇಕಾಗತ್ತೆ, ನಿಮ್ಮ ರುಚಿಯ ತಕ್ಕಂತೆ ಉಪ್ಪನ್ನ ಹಾಕಿ. ಇವಾಗ ಇದನ್ನು ಬ್ಲೆಂಡ್ ಮಾಡಿದ್ರೆ ಟೇಸ್ಟಿ ಟೇಸ್ಟಿ ಮಜ್ಜಿಗೆ ರೆಡಿ. 1-15 ಸೆಕೆಂಡ್ಸಲ್ಲೆಲ್ಲ ಆಗಿಬಿಡುತ್ತೆ, ಅಷ್ಟೊಂದು ಬೇಕಾಗೋದಿಲ್ಲ, ಬಟ್ ಅಷ್ಟು ಬ್ಲೆಂಡ್ ಮಾಡಿದ್ರೆ ಒಳ್ಳೆಯದು, ಟೇಸ್ಟಿಯಾಗಿರತ್ತೆ. ನಾನು ಇದರಲ್ಲಿ ಸ್ಟೋರ್ ಮಾಡಿಡ್ತೀನಿ, ಯಾಕಂದರೆ ಇದರಲ್ಲಿ ಸ್ಟೋರ್ ಮಾಡಿಟ್ರೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಕುಡಿಬೋದು, ಮಿಕ್ಕಿದ್ದನ್ನ ಫ್ರಿಡ್ಜಲ್ಲೇ ಇಟ್ಟು ಆಮೇಲೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಮೆಣಸಿನ್ಕಾಯಿನ ನಾನು ಆವಾಗಲೇ ಹೇಳಿದೆ ಅಲ್ವಾ, ಅದು ಆಪ್ಷನಲ್, ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನದ ಜೊತೆಗೆ ತಿನ್ಬೋದು. ಈಗ ಊಟನ ಸರ್ವ್ ಮಾಡ್ತೀನಿ. ಸೌತೆಕಾಯಿ ವಾಟರ್ಮೆಲನ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ ಇದೆ ಅಲ್ವಾ. ನಾನಂತೂ ತುಂಬಾ ಸೌತೆಕಾಯಿ ತಿಂತೀನಿ. ನಿಮಗೂ ಸೌತೆಕಾಯಿ ಇಷ್ಟನಾ? ಇವತ್ತು ನಮ್ಮನೇಲಿ ಕಡಲೆಕಾಳು ಸಾರನ್ನ ಮಾಡಿದ್ವಿ. ಕಡಲೆಕಾಳು ಸಾರು ಅಷ್ಟೇ ನನಗೆ ತುಂಬಾ ಇಷ್ಟ. ನಾನು ಇವತ್ತು ಏನೇನು ತೋರಿಸಿದ್ದೀನಲ್ಲ ಅದೆಲ್ಲ ನನಗೆ ತುಂಬ ಇಷ್ಟ ಆಗಿರೋದೇ ತೋರಿಸಿದ್ದೀನಿ. ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ. ನನಗೆ ಅನ್ನ ತುಪ್ಪ ತಿನ್ನೋದು ತುಂಬ ಇಷ್ಟ, ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ನಾನು ಉಪ್ಪಿನಕಾಯಿ ಹಾಕೋದೇ ಮರೆತೋಗಿದ್ದೆ. ಎಲ್ಲರೂ ಉಪ್ಪಿನಕಾಯಿನ ಫಸ್ಟಲ್ಲಿ ಹಾಕಿದ್ರೆ ನಾನು ನೋಡಿ ಅದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ನಿಮ್ಮ ಮನೆ ಏನಾದರೂ ಮಾಗಡಿ ರೋಡ್ ಹತ್ರ ಇದ್ದರೆ ಮಿಸ್ ಮಾಡಿದೆ, ಇಲ್ಲಿಗೆ ಒಂದ್ಸರಿ ಬನ್ನಿ. ಹೋಗೋ ವೇ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ನಾನು ಎಷ್ಟೋ ಚೆನ್ನಾಗಿರೋ ರೋಡ್ಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಆಗಿರೋವಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇದೇ ನೋಡ್ಬೋದು ರಾಘವೇಂದ್ರ ಸ್ವಾಮಿ ಮಠ, ತುಂಬ ದೊಡ್ಡ ಮಠ ಇದು. ಗುರುವಾರ ರಾಯರ ದರ್ಶನ ಮಾಡೋದೇ ಒಂದು ಪುಣ್ಯ ಅಲ್ವಾ. ನಾನು ತುಂಬ ಡೀಟೇಲಾಗಿ ವಿಡಿಯೋನ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಪ್ರೋಹಿಬಿಟೆಡ್ ಅಂತ ಹಾಕಿರ್ತಾರೆ. ಸೊ ನಾನು ಆ ರೂಲ್ಸ್ನ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಇದೇ ಸಾಯಿಬಾಬಾ ಟೆಂಪಲ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಚೆ ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಐ ಜಸ್ಟ್ ಲವ್ ದಿಸ್. ನಾನು ವಾರಕ್ಕೆ ಒಂದ್ಸರಿ ಆದರೂ ಟೆಂಪಲ್ಗೆ ಹೋಗಬೇಕು ಅಂತ ನನಗೆ ತುಂಬಾ ಆಸೆ. ಆಗೋಷ್ಟು ಟ್ರೈ ಮಾಡ್ತೀನಿ ಹೋಗೋದಕ್ಕೆ. ಎಷ್ಟೋ ಸರಿ ಆಗೋದಿಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡಲೇಬೇಕು ಅಲ್ವಾ. 25 ಅಡಿ ಸಾಯಿಬಾಬಾ ವಿಗ್ರಹನ ಇಲ್ಲಿನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ, ಪಾರ್ಕಿಂಗ್ ಇಲ್ಲ, ಜಾಗ ಇದೆ. ನೀವೇನಾದರೂ ಮಾಗಡಿ ರೋಡ್ ಹತ್ರ ಬರ್ತಾ ಇದ್ರೆ ಅಥವಾ ಈ ವೇಯಿಂದ ಎಲ್ಲಾದರೂ ಹೋಗಬೇಕಾದಲ್ಲಿ ಮಿಸ್ ಮಾಡಿದೆ, ಒಂದ್ಸರಿ ವಿಸಿಟ್ ಮಾಡಿ ಹೋಗಿ ಎರಡು ಟೆಂಪಲ್ಗೆ. ಮೈಸೂರು ಹತ್ರ ಒಂದು ಸಾಯಿಧಾಮ ಅಂತ ಇದೆ, ತುಂಬ ಚೆನ್ನಾಗಿರೋ ಟೆಂಪಲ್ ಆ್ಯಂಡ್ ಹಿಡನ್ ಜರ್ಮ್ ಅಂತ ಕೂಡ ಹೇಳ್ಬೋದು, ಯಾಕಂದರೆ ಅದು ಅಷ್ಟು ಜನಕ್ಕೆ ಗೊತ್ತಿಲ್ಲ. ನಿಮ್ಗೆ ಆ ವಿಡಿಯೋ ಏನಾದರೂ ಬೇಕಾದಲ್ಲಿ ನನ್ನ ಚಾನಲ್ನ ಚೆಕ್ ಮಾಡಿ, ನಿಮಗೆ ಅದು ಕೂಡ ಸಿಗತ್ತೆ. ನೀವೇನಾದರೂ ಮೈಸೂರವರಾಗಿದ್ದರೆ ಅಥವಾ ಮೈಸೂರಿಗೆ ಯಾವುದಾದ್ರೂ ವಿಸಿಟ್ ಮಾಡ್ತೀರಾ ಅನ್ನೋದಾದರೆ ಒಂದ್ಸರಿ ಅಲ್ಲಿಗೆ ಕೂಡ ನೀವು ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಬೈ ಬೈ ಗಾಯ್ಸ್, ಲವ್ ಯು ಆಲ್.